ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ. ಸೊ ಜಿ ಪಿ ಎಸ್ ಟಿಆರ್ ಟೀಚರ್ಸ್, ಓಕೆ, ಈಗಾಗಲೇ 2022 ಪರೀಕ್ಷೆನ ಬರೆದು ಸೆಲೆಕ್ಷನ್ ಆಗಿ ಆರ್ಡರ್ ಕಾಪಿ ತೆಗೆದುಕೊಂಡು ಆಲ್ರೆಡಿ ಬಹಳಷ್ಟು ಅಭ್ಯರ್ಥಿಗಳು ಜಾಯ್ನ್ ಆಗಿದ್ದಾರೆ, ಇನ್ನೂ ಕೆಲವೊಬ್ಬರು ಆಗ್ತಾ ಇದ್ದಾರೆ. ಸೊ ಎಚ್ ಕೆನೂ ಆಗಿರ್ಬೋದು, ನಾನ್ ಎಚ್ ಕೆನೂ ಆಗಿರ್ಬೋದು, ಎಲ್ಲ ಕಡೆ ಸಹಿತ ಸೊ ಟೀಚರ್ಸ್ ಏನಾಗ್ತಾ ಇದ್ದಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸ್ನೇಹಿತರೆ, ಆತ್ಮೀಯ ಶಿಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ಬಹಳಷ್ಟು ಮೋಸ್ಟ್ ಬ್ಯೂಟಿಫುಲ್ ಮತ್ತು ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ಅಲ್ಲಿ ಶಿಕ್ಷಕರಾಗಿ ಹೊರಟಿದ್ದೀರಿ ಅಂದ್ಕೊಳ್ಳಿ, ನೀವು ಕೆಲವು ದಾಖಲೆಗಳನ್ನು ಇಡಬೇಕಾಗ್ತದೆ, ಪ್ರತಿನಿತ್ಯ ಅವುಗಳನ್ನು ಮೇಂಟೇನು ಸಹಿತ ಮಾಡಬೇಕಾಗ್ತದೆ. ಯಾಕೆ ಒಬ್ಬ ಒಳ್ಳೆಯ ಟೀಚರ್ ಆಗಬೇಕಾದ್ರೆ ಕೇವಲ ಪಾಠ ಬೋಧನೆ ಅಷ್ಟೇ ಅಲ್ಲ, ತನ್ನ ವೈಯಕ್ತಿಕ ದಾಖಲೆಗಳು ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸೋದು ಬಹಳಷ್ಟು ಅನಿವಾರ್ಯ ಆಗಿರ್ತಾ ಇದೆ ಮತ್ತು ಅವಶ್ಯಕತೆಯೇ ಇರ್ತಾ ಇದೆ, ನೆನ್ಪಿಟ್ಕೊರಿ, ಹೌದಾ? ಸೊ ಹಾಗಾದರೆ ಶಾಲೆಯಲ್ಲಿ ನಾವು ನಿರ್ವಹಿಸಬೇಕಾದಂಥ ಪ್ರಮುಖ ದಾಖಲೆಗಳು ಏನೇನ, ಸೊ ಯಾವ ರೀತಿ ಅವುದನ್ನು ಮೇಂಟೈನ್ ಮಾಡಬೇಕು, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಎಸ್ ಬನ್ನಿ. ಆದ್ಮೇಲೆ ಮೊದಲನೇದಾಗಿ ಇಡಬೇಕಾಗಿರ್ತಕ್ಕಂಥ ದಾಖಲೆ ಅಥವಾ ನಿರ್ವಹಿಸಬೇಕಾಗಿರ್ತಕ್ಕಂಥ ದಾಖಲೆಗಳು ಏನೇನಿದ್ದಾವೆ, ಯಾಕೆಂದರೆ ಒಬ್ಬ ಉತ್ತಮ ಶಿಕ್ಷಕನಾಗಬೇಕಾದ್ರೆ ಅವನಲ್ಲಿರ್ತಕ್ಕಂಥ ಬೋಧನಾ ಒಂದು ಪರಿಣಾಮ ಆಗಿರ್ಬೋದು ಅಥವಾ ಅವನಲ್ಲಿರ್ತಕ್ಕಂಥ ಜ್ಞಾನ, ಅವು ಎರಡುಗಳ ಸಮ್ಮೇಳನದಿಂದಾಗಿ ಆತನಲ್ಲಿ ಏನಾಗಿರ್ತದೆ ಹೇಳಿ, ಒಂದು ಶಿಸ್ತು, ಒಂದು ಸ್ವಯಂ, ಒಂದು ಅಚ್ಚುಕಟ್ಟತನ, ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗಿರ್ತಾ ಇದೆ, ಹೌದಾ? ಹಾಗಾಗಿ ಶಿಕ್ಷಣ ಇಲಾಖೆ 68 ಟೀಚರ್ಸ್ ಮೇಲೆ ಬಹಳಷ್ಟು ಹೋಪನ್ನು ಇಟ್ಕೊಂಡಿದೆ. ಶಾಲೆಗಳ ಒಂದು ಉನ್ನತೀಕರಣ ಆಗ್ತೈತೆ ಅನ್ನುವಂಥ ಭರವಸೆದೊಂದಿಗೆ ಬಹಳಷ್ಟು ನೇಮಕಾತಿಗಳನ್ನ ಮಾಡಿಕೊಳ್ತಾ ಇದೆ. ಹಾಗಾಗಿ ನಾವು ಸಹಿತ ಆ ಒಂದು ಸರ್ಕಾರ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೆಲವೊಂದು ದಾಖಲೆಗಳನ್ನ ನಾವು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಬನ್ನಿ ಸ್ನೇಹಿತರೆ, ಮೊದಲೇ ದಾಖಲೆ ಏನಿದೆ ನೋಡೋಣ. ಸೊ ದಟ್ ಈಸ್ ಪರಿಚಯ ಪಠ ಅಂತ ಕರೀತಾ ಇದ್ದಾವೆ. ವಿಶೇಷವಾಗಿ ಪ್ರತಿಯೊಂದು ಶಾಲೆಯಲ್ಲಿ ಏನಾಗಿರ್ತದಪ್ಪ ಅಂದ್ರೆ, ಕೆಲವೊಂದು ಶಾಲೆಯನ್ನು ಬಿಟ್ಟು ಕ್ಲಾಸ್ ಟೀಚರ್ ಆಗಿರ್ತೀರಿ ನೀವು. ನೀವು ಆದಕೂಡಲೇ ನಿಮಗೊಂದು ಏನಾಗಿರ್ತದೆ ಅಂದರೆ ಒಂದು ಕ್ಲಾಸನ್ನು ಕೊಟ್ಟಿರ್ತಾರೆ, ರೈಟ್? ಒಂದು ಯಾವುದಾದ್ರು ಒಂದು ಕ್ಲಾಸ್, 6th, 7th, 8th ಯಾವುದಾದ್ರು ಒಂದು ಕ್ಲಾಸ್ ಟೀಚರ್ ಆಗಿರ್ತಾ ಇದ್ದಾರೆ, ಹೌದಾ? ಆಗಿದ್ದರೆ ಸೊ ನೀವೇನು ಮಾಡಿರಿ, ಅಲ್ಲಿ ಶಾಲೆಯಲ್ಲಿ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗಾಗಲೇ ಅರ್ಧ ಸೆಮ್ ಮುಗಿದು ಹೋಗ್ಯದ, ಹೌದಾ? ಫಸ್ಟ್ ಟರ್ಮ್ ಕಂಪ್ಲೀಟ್ ಆಗ್ಯದ, ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಇದೆ. ಒಂದೊಳಕ್ಕೆ ಏನಾದರೂ ಮಾಡದೇ ಇದ್ರೆ ಸೊ ನೀವೇನು ಮಾಡಿರಿದ್ರೆ, ಸೊ ಪರಿಚಯ ಪಠವನ್ನು ಏನು ಮಾಡಿರಿದ್ರೆ ರೆಡಿ ಮಾಡಿ ಇಟ್ಕೊರಿ. ಒಂದು ಲಾಂಗ್ ಬುಕ್ಕನ್ನು ತಗೋರಿ ಈ ರೀತಿ, ಹೌದಾ? ಸೊ ಈ ರೀತಿ ಒಂದು ಬುಕ್ಸನ್ನು ತೆಗೆದುಕೊಂಡು ಈ ಬುಕ್ಸ್ನಲ್ಲಿ ತಾವೇನು ಮಾಡ್ಬೋದು, ಸೊ ಲೈನಿಂಗ್ಗಳನ್ನ ಹಾಕ್ಕೊಂಡ ಸೊ ಮಕ್ಕಳ ಪರಿಚಯ ಪಠ, ಇಲ್ಲಿ ಯಾರ ಪರಿಚಯಪ್ಪ ಅಂದರೆ ಮಕ್ಕಳ ಪರಿಚಯ ಪಠವನ್ನು ಮಾಡಬೇಕಾಗ್ತದೆ. ಸೊ ಅಲ್ಲಿ ವಿಶೇಷವಾಗಿ ಏನಾಗಿರ್ತದೆ ಅಂದ್ರೆ ಮಕ್ಕಳ ಪರಿಚಯ ಪಠದಲ್ಲಿ ಒಂದು ಅನುಕ್ರಮ ಸಂಖ್ಯೆ ಇರ್ತಾ ಇದೆ, ಹೌದಾ? ಸೊ ನೋಡಿ, ಇದಾದ ನಂತರ ಮಕ್ಕಳ ದಾಖಲಾತಿ ಸಂಖ್ಯೆ ಇರ್ತಾ ಇದೆ, ಕ್ಲಿಯರ್? ಮಕ್ಕಳ ದಾಖಲಾತಿ ಆದ ಕೂಡಲೇ ಸೊ ವಿದ್ಯಾರ್ಥಿ ಹೆಸರು ಇರ್ತಾ ಇದೆ, ವಿದ್ಯಾರ್ಥಿ ಹೆಸರಾದ ಕೂಡಲೇ ಜನ್ಮ ದಿನಾಂಕ ಇರ್ತಾ ಇದೆ, ಕ್ಲಿಯರ್? ಜನ್ಮ ದಿನಾಂಕ ಆದ ಕೂಡಲೇ ತಂದೆ ಹೆಸರು ಇರ್ತಾ ಇದೆ, ಸೊ ತಾಯಿಯ ಹೆಸರು ಇರ್ತಾ ಇದೆ, ರೈಟ್? ಸೊ ಜಾತಿ ಇರ್ತಾ ಇದೆ, ಕ್ಲಿಯರ್? ಸೊ ಜಾತಿ ಆದ ಕೂಡಲೇ ಅವನ ವಿಳಾಸ ಯಾವೂರು ಅನ್ನೋದು ಇರ್ತಾ ಇದೆ, ಹೌದಾ? ಇದಾದ ನಂತರ ಅವನ ಒಂದು STS ನಂಬರನ್ನು ಬರಿತಾ ಇದ್ದಾರೆ, ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರನ್ನು ಬರಿತಾ ಇದ್ದಾರೆ, ಜೊತೆಗೆ ಮೊಬೈಲ್ ನಂಬರು ಸಹಿತ ಬರಿತಾ ಇದ್ದಾವೆ. ಸೊ ಇವು ಕಾಮನ್ ಆಗಿರಬೇಕಾಗಿರ್ತಕ್ಕಂಥ ಎರಡು ಪೇಜ್ ಕೂಡಿ ಒಂದು ಕಡೆ ಎರಡು ಸೈಡ್ ಏನು ಮಾಡಬೇಕಲ್ರಿ, ಸೊ ಈ ರೀತಿ ನೀವು ಮಾರ್ಕನ್ನು ಮಾಡಿ, ಸೊ ಈ ರೀತಿ ನೀವೇನಾದರೂ ಈ ರೀತಿ ಲೈನಿಂಗ್ಗಳನ್ನ ಹಾಕ್ಕೊಂಡ ಸೊ ಮಕ್ಕಳ ಪರಿಚಯ ಪಠವನ್ನು ರೆಡಿ ಮಾಡಿ ಇಟ್ಕೋರಿ. ಕೊನೆಗೆ HM ಗಳ ಸಿಗ್ನೇಚರ್ ಆಗಲೇಬೇಕಾದಕ್ಕೆ, ಓಕೆ? ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಮಕ್ಕಳ ಒಂದು ಪರಿಚಯ ಅಂತ ಕರಿತಾ ಇದ್ದಾವೆ. ಸೊ ಎಲ್ಲವೂ ಸಹಿತ ಇದ್ದಾವೆ. ಇದರ ಜೊತೆಗೆ ನೀವು ಇದನ್ನು ಮಾಡ್ಕೋದು, ಬ್ಲಡ್ ಗ್ರೂಪ್ ಬೇಕಾದ್ರೆ ನಿಮಗೇನಾದರೂ ಬ್ಲಡ್ ಗ್ರೂಪ್ ಮಕ್ಕಳದು ಇತ್ತಂದರೆ ಅದನ್ನು ಯೂಸ್ ಮಾಡ್ಕೋಬೋದು, ಹೌದಾ? ಅಥವಾ ಮಕ್ಕಳ ಅಕೌಂಟ್ ನಂಬರ್ ಸಹಿತ ಬೇಕಾಗಿರ್ತಾ ಇದೆ ಯಾವುದಕ್ಕಾದರೂ, ಸೊ ಅದನ್ನು ಇಟ್ಕೋಬೋದು. ಚಾಗ್ ಇತ್ತಂದ್ರೆ, ಪ್ಲೇಸ್ ಇತ್ತಂದ್ರೆ ಬರೀರಿ, ನಡೀತದೆ ಅಕೌಂಟ್ ನಂಬರ್ ಇಲ್ಲದೇ ಇದ್ರೂ ಸಹಿತ, ರೈಟ್? ಸೊ ಈ ರೀತಿ ಕಂಪಲ್ಸರಿ ಏನಾಗಿರ್ಬೇಕು ಹೇಳ್ರೆ, ಮೇಂಟೈನ್ ಮಾಡಲೇಬೇಕು. ಸೊ ದಟ್ ಈಸ್ ಪರಿಚಯ ಪಠ. ಸೊ ಒಮ್ಮೆ ಮಾಡಿದ್ರೆ ಮುಗೀತು, ಪ್ರತಿ ಇಯರ್ಗೆ ಸ್ಟಾರ್ಟಿಂಗ್ ನಾವು ಮಾಡಬೇಕಾಗ್ತಾ ಇದೆ. ಇದು ಒಮ್ಮೆ ಒಂದೊಳ್ಳೆ ಶಾಲೆಯಲ್ಲಿ ಮೇಂಟೈನ್ ಮಾಡದೇ ಇದ್ರೆ, ಸೊ ದಯವಿಟ್ಟು ಮೇಂಟೈನ್ ಮಾಡಿ. ಆ ಮೇಂಟೈನ್ ಮಾಡಿದಂಥ ಒಂದು ಬುಕ್ಸ್ ಇದೆಲ್ಲ, ಅದು ಕೊನೆಗೆ HM ಗಳ ಸಿಗ್ನೇಚರ್ ನಿಮ್ಮ ಸೈನು ಸಹಿತ ಇರಬೇಕು. ಯಾಕೆ ವರ್ಗ ಶಿಕ್ಷಕರ ಸಹಿ, ಮುಖ್ಯೋಪಾಧ್ಯಾಯರ ಸಹಿ, ರೈಟ್? ಇದಾದ ನಂತರ ಎಸ್, ದಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಅಂದಾಜು ಪತ್ರಿಕೆ ಅಂತ ನಾವು ಕರಿತಾ ಇದ್ದಾವೆ ಸ್ನೇಹಿತರೆ, ನೆನ್ಪಿಟ್ಕೊರಿ. ಅಂದಾಜು ಪತ್ರಿಕೆ ಅಂದ್ರೆ ಏನ? ನೀವು ಕಲಿಸುವ ವಿಷಯಗಳು, ನೀವು ಕಲಿಸುವ ವಿಷಯಗಳು, ಈ ಉದಾಹರಣೆ ಗಣಿತ ಇದೆ ತಿಳ್ಕೊರಿ. ಸೊ ಗಣಿತ ಕೆಲವೊಂದು ಕಡೆ ಒಂದೊಂದು ಹೇಳ್ತಿರ್ತೀರಿ, ಕೆಲವೊಂದು ಎರಡೆರಡು ಹೇಳ್ತಿರ್ತೀರಿ, ಕೆಲವೊಂದು ಕಡೆ ಮೂರು ಹೇಳ್ತಿರ್ತೀರಿ, ಎಷ್ಟೇ ಕೇಳುವರಿ. ಸೊ ಇವುಗಳನ್ನು ಕ್ಲಾಸ್ ವೈಸ್ ಬರಿಬೇಕಾಗ್ತದೆ. ಅದೇ ಬುಕ್ ಏನು ಪರಿಚಯ ಪಟ್ಟ ಬುಕ್ ಮಾಡಿರ್ತಾರಲ್ಲ, ಅದರ ಕಂಟಿನ್ಯೂಸ್ ಪೇಜ್ ಅಂತ ನಾವು ಕರಿತಾ ಇದ್ದಾವೆ, ಹೌದಾ? ಕಂಟಿನ್ಯೂಸ್ ಮುಂದೆ ಏನು ಮಾಡಬೇಕಂದ್ರೆ, ಸೊ ಗಣಿತ ಈಗ ಉದಾಹರಣೆ 6ನೇ ತರಗತಿ
ತರಗತಿ ಅಷ್ಟೇ ಅಲ್ರಿ, ವರ್ಗ ಆರತ ನಾವು ಕರಿತಾ ಇದ್ದೀವಿ, ಹೌದಾ? ಸೊ ವಿಷಯ ಏನಪ್ಪ ಆ ಥರ, ಸೊ ಗಣಿತ ಆಲ್ರೆಡಿ ಮಾಡಿರ್ತಾರೆ, ಯಾಕಂದರೆ ಈಗಾಗಲೇ ಫಸ್ಟ್ ಟರ್ಮ್ ಆಗಿದ್ದಲ್ಲ ಕಂಪ್ಲೀಟ್ ಆಗಿರ್ತದೆ. ಏನಾದರೂ ಕಂಪ್ಲೀಟ್ ಇಲ್ಲಾಗಿತ್ತಂದ್ರೆ ಅಂದಾಜು ಪತ್ರಿಕೆ ಇಲ್ಲಾಗಿತ್ತಂದ್ರೆ ನೀವು ಬರೆದ್ಬಿಡಿ. ಸೊ ಅರ್ಧ ಸಮದಿಂದ ಮುಂದಿನ ಕಂಟಿನ್ಯೂ ಬರೆದ್ಬಿಡ್ರಿ. ಅಂದರೆ ಏನೇಳ್ರಿ, ಈಗ ನಮ್ಗೆ ಸ್ಟಾರ್ಟ್ ಆಗಿದೆ ಇವಾಗ ಹೇಳ್ರಿ, ನಾವು ಅಕ್ಟೋಬರ್ ಅಕ್ಟೋಬರ್ ಮಂತ್ ಈ ರೀತಿ ಬರೀತಾವ ನಾವು ಕಾಲಮ್ಗಳು. ಹೆಂಗೆ ಬರ್ತಾವಪ್ಪ ಅಂದ್ರೆ ಅವ, ಸೊ ಒಂದೇದ ಅನುಕ್ರಮ ಸಂಖ್ಯೆ ಬರ್ತಾ ಇದೆ, ನೆಕ್ಸ್ಟ್ ತಿಂಗಳು ಬರ್ತಾ ಇದೆ, ಸೊ ತಿಂಗಳು ಆದ ಕೂಡಲೇ ಏನಾಗ್ತದಪ್ಪ ಆ ಥರ, ಸೊ ಘಟಕಗಳು ಬರ್ತಾ ಇದ್ದಾವೆ, ಘಟಕ ಬರ್ತಾ ಇದೆ, ಘಟಕ ಆದ ಕೂಡಲೇ ಕಲಿಕಾಂಶಗಳು ಬರ್ತಾ ಇದ್ದಾವೆ, ನೆನ್ಪಿಟ್ಟುಕೊರಿ. ರೈಟ್, ಕಲಿಕಾಂಶಗಳು ಅಂದರೆ ಆ ಪಾಠದ ಇಂಪಾರ್ಟೆನ್ಸ್ ಪಾಯಿಂಟ್ಸ್ಗಳನ್ನು ನಾವು ಬರಿತಾ ಇದ್ದಾವೆ. ರೈಟ್, ಸೊ ಯಾವ ತಿಂಗಳಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಸೊ ಈ ರೀತಿ ಅಂದಾಜು ಪತ್ರಿಕೆಯನ್ನು ಮೇಂಟೈನ್ ಮಾಡಬೇಕು. ಈಗ ಉದಾಹರಣೆ ನವೆಂಬರ್ ತಿಂಗಳದ ತಿಳ್ಕೊರಿ. ಸೊ ನವೆಂಬರ್ ತಿಂಗಳಿನ ಗಣಿತನ ಆರನೇ ಪಾಠ ಒಂದೇದಿದೆ ಯಾವುದು, ಸೊ ದ್ಯಾಟ್ ಈಸ್ ಭಿನ್ನರಾಶಿಗಳದ ಅಂತ ತಿಳ್ಕೊರಿ. ಹೌದಾ, ಭಿನ್ನರಾಶಿಯಲ್ಲಿ ಪ್ರಮುಖ ಏನಪ್ಪ ಅಂದರೆ ಭಿನ್ನರಾಶಿಗಳ ಪರಿಚಯ ಇದೆ. ಹೌದಾ, ಎರಡನೇದೇನಪ್ಪ ಅಂದರೆ ವಿಧಗಳ ಬಗ್ಗೆ ಕಲಿತಾ ಇದ್ದಾವೆ. ನೆಕ್ಸ್ಟ್ ವಿಧಗಳಾದ ಕೂಡಲೇ ನಕ್ಷೆ ಸಮ ಭಿನ್ನರಾಶಿಗಳನ್ನು ಕಲಿತಾ ಇದ್ದಾವೆ. ಹೌದಾ, ಸಮ ಭಿನ್ನರಾಶಿಗಳು ಆದ ಕೂಡಲೇ ನಾವೇನು ಮಾಡ್ತಾವೋ, ಭಿನ್ನರಾಶಿಗಳ ಸಂಕಲನ, ಭಿನ್ನರಾಶಿಗಳ ವ್ಯವಕಲನ, ನೆಕ್ಸ್ಟ್ ಸಮಸ್ಯೆಗಳು, ಈ ರೀತಿ ಪಾಯಿಂಟ್ಸ್ಗಳು ಬರ್ತಾ ಇದ್ದಾವೆ. ಸೊ ದ್ಯಾಟ್ ಈಸ್ ಭಿನ್ನರಾಶಿಗಳು. ಇದಾದ ಕೂಡಲೇ ಮತ್ತು ಅದೇ ತಿಂಗಳು ನೀವು ಏನಾದರೂ ಮತ್ತೊಂದು ಇತ್ತಂದರೆ, ಸೊ ದ್ಯಾಟ್ ಈಸ್ ದಶಮಾಂಶಗಳು ಅನ್ನೋಂಥ ಟಾಪಿಕ್ ಇದೆ, ಅದರದ್ದು ಕಲಿಕಾಂಶಗಳು ಬರೋದು. ಅಂದರೆ ಇದು ಒಂದು ಮಂತದಾಯಿತು, ಇದು ಒಂದು ಮಂತ್ ಆದ ಕೂಡಲೇ ಇದಾದ ನಂತರ ಒಂದು ಲೈನ್ ಹೊಡಿತಾರೆ. ಈ ರೀತಿ ಲೈನ್ ಹೊಡೆದ ನಂತರ ಡಿಸೆಂಬರ್ ಮಂತದ್ದು ಬರಿಬೇಕಾಗ್ತದೆ. ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ ಇಲ್ಲಿ ತನಕ ನೀವೇನೇನು ಮಾಡ್ತೀರಾ ಪ್ರತಿ ತಿಂಗಳು, ಅದರದ್ದು ಅಂದಾಜು ಒಂದು ನೋಟ್ ಇಲ್ಲಿ ಇರ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಅಂದಾಜು ಪತ್ರಿಕೆ ಅಂತ ನಾವು ಕರಿತಾ ಇದ್ದಾವೆ. ಇದು ಕಂಪಲ್ಸರಿ ಪ್ರತಿಯೊಬ್ಬರ ಕಡೆ ಇರಲೇಬೇಕು. ಇದು ಒಂದು ಕ್ಲಾಸದಾಯಿತು. ಇದೇ ರೀತಿ ನೀವು 6, 7, 8 ಕ್ಲಾಸದ್ದು ಗಣಿತ, ಅದೇ ರೀತಿ ವಿಜ್ಞಾನ ಹೇಳ್ತಾ ಇದ್ದಾರೆ ಅಂದರೆ 5, 6, 7 ಅಥವಾ 6, 7, 8 ವಿಜ್ಞಾನ ಸಪ್ರೇಟಾಗಿ ಏನು ಮಾಡಬೇಕಂದ್ರೆ, ಸೊ ಬರೀಬೇಕಾಗಿರ್ತಾ ಇದೆ, ನೆನಪಿರಲಿ. ಸೊ ಬರೆದ ನಂತರ ಕೊನೆಗೆ ವರ್ಗ ಶಿಕ್ಷಕರ ಸಹಿ, ಮುಖ್ಯೋಪಾಧ್ಯಾಯರ ಸಹಿ, ಇದೆಲ್ಲರೂ ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಸೊ ಮಾಡ್ಕೊಂಡು ಬಿಟ್ಬಿಡಿ. ಓಕೆ, ಇದು ಸಹಿತ ಸ್ಟಾರ್ಟಿಂಗ್ ಮಾಡಬೇಕಾಗ್ತದೆ. ಯಾವಾಗ ಜೂನ್ಗೇನೆ ಇರ್ತದಲ್ಲ ಅವಾಗ ನಾವು ಅದು ಕಂಪ್ಲೀಟ್ ಮಾಡಿರ್ತದವೆ. ಬಟ್ ನಿಮ್ಮ ಕಡೆ ಎಲ್ಲಿ ನಿಮ್ಮ ಸ್ಟಾಪ್ದಲ್ಲಿ ಈಗಾಗಲೇ ಮೊದಲು ಯಾರು ಹೇಳ್ತಿದ್ರಲ್ಲ ಅವ್ರು ಏನಾದರೂ ಮೇಂಟೈನ್ ಮಾಡಿರಿ ಅಂದರೆ ಅದನ್ನ ಯೂಸ್ ಮಾಡ್ಕೋರಿ. ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ನೀವೇನು ಮಾಡಿರಿ, ಮೇಂಟೈನ್ ಮಾಡಿರಿ. ಯಾಕಂದರೆ ಯಾರಾದರೂ ಬಂದರೆ ಕೇಳೋದಿವ, ಪರಿಚಯ ಪಟ್ಟ ಆಗಿರ್ಬೋದು, ಅಂದಾಜು ಪತ್ರಿಕೆ ಆಗಿರ್ಬೋದು. ಹೌದಾ, ಸೊ ಅಂದಾಜು ಪತ್ರಿಕೆ ಆದ ಕೂಡಲೇ, ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ಟೇಬಲು ಸಹಿತ ಇರ್ತಾ ಇದೆ, ನೆನ್ಪಿಟ್ಟುಕೊರಿ. ರೈಟ್, ಸೊ ಟೈಮ್ ಟೇಬಲು ಸಹಿತ ನಿಮ್ಮ ಕಡೆ ಇರಲೇಬೇಕಾಗ್ತಾ ಇದೆ, ನೆನಪಿರಲಿದ್ದು ನಿಮಗೆ. ಹೌದಾ, ಸೊ ಟೈಮ್ ಟೇಬಲ್ ಏನಾಗಿರ್ತದಪ್ಪ ಆ ಥರ, ಸೊ ಪ್ರಮುಖವಾಗಿ ಒಂದು ವಾರದ ಟೈಮ್ ಟೇಬಲ್ ನಿಮ್ಗೆ ಗೊತ್ತಿರ್ತದೆ. ಹೌದಾ, ಸೊ ಒಂದು ವಾರದ ಟೈಮ್ ಟೇಬಲ್ ರೆಡಿ ಇರ್ತದೆ, ಕ್ಲಾಸ್ ಟೈಮ್ ಟೇಬಲ್ ನಿಮ್ಮ ಕಡೆ ಇರಬೇಕು. ಸೊ ಟೋಟಲ್ ಕ್ರೋಢೀಕೃತ ಟೈಮ್ ಟೇಬಲ್ ಆಫೀಸ್ ಒಳಗಿರ್ತಾ ಇದೆ, ಬಟ್ ನಿಮ್ಮದು ಕ್ಲಾಸ್ ಟೀಚರ್ ಏನಿದಿರಲ್ಲ ಆ ಕ್ಲಾಸಿಂದ ಏನಾಗಿರ್ತದೆ ಅಂದರೆ, ಸೊ ಟೈಮ್ ಟೇಬಲ್ ನೀವು ಮೇಂಟೈನ್ ಮಾಡಲೇಬೇಕು. ಓಕೆ, ಅದರ ಕೆಳಗೆ ವರ್ಗ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಸಹ ಇರಲೇಬೇಕಾಗ್ತದೆ. ಸೊ ದ್ಯಾಟ್ ಈಸ್ ಒಂದು ವಾರದ ವೇಳಾಪತ್ರಿಕೆಯನ್ನು ಸಹಿತ ನಿಮ್ಮ ಕಡೆ ಇರಬೇಕಾಗ್ತದೆ, ನೆನ್ಪಿಟ್ಕೋರಿ. ಹೌದಾ, ಎಸ್. ಇದಾದ ನಂತರ ವೈಯಕ್ತಿಕ ವಿಷಯಗಳ ಮೌಲ್ಯಮಾಪನ ಇರಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಿಬಿಡ್ತೀನಿ ನೋಡಿ, ಅದಕ್ಕಿಂತ ಮುಂಚೆ ಇನ್ನೊಂದಿದೆ, ನಾನು ಮೊದಲು ಅದನ್ನೇ ಹೇಳಿಬಿಡ್ತೀನಿ. ಸೊ ಯಾವುದಪ್ಪ ಅಂತ ಕೇಳಿದ್ರೆ, ಸೊ ನೋಡಿ 10ನೇ ನಂಬರ್ ಇದೆ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ನೋಡೋಣ ಹಾಜರಾತಿ ಪುಸ್ತಕ ಅಂತ ನಾವು ಕರಿತಾ ಇದ್ದೀವಿ. ಹೌದಾ, ಸೊ ಹಾಜರಾತಿ ಅಂದರೆ ನೀವು ಯಾವುದಾದ್ರೂ ಕ್ಲಾಸ್ ಟೀಚರ್ ಆಗಿರೋಂದ್ರೆ ಅದು ಹಾಜರಾತಿ ಪುಸ್ತಕವನ್ನು ಸರಿಯಾಗಿ ಮೇಂಟೈನ್ ಮಾಡಲೇಬೇಕು, ಸರಿಯಾಗಿ ಮೇಂಟೈನ್ ಮಾಡಲೇಬೇಕು. ಪ್ರತಿದಿನ ಹಾಜರ್ ಗೈರು, ಟೋಟಲ್ ಪ್ರತಿದಿನ ಏನು ಮಾಡ್ರಂದ್ರೆ ಗಂಡು ಎಷ್ಟಿದ್ದಾರೆ, ಹೆಣ್ಣು ಎಷ್ಟಿದ್ದಾರೆ, ಒಂದು ಸೈಡ್ ಬರೆದು ಬಿಡ್ರಿ ವಿದ್ಯಾರ್ಥಿಗಳ ಹೆಸರು ಕೆಳಗಡೆ. ಇಲ್ಲಿ ಕೊನೆಗೆ ಈ ದಿನ ಯಾವುದು, ಇವತ್ತು 20/11 ಇದೆ, ಇವತ್ತು ಎಷ್ಟು ಗಂಡು ಹುಡುಗರು ಬಂದರು, ಎಷ್ಟು ಹೆಣ್ಣು ಹುಡುಗರು ಬಂದರು, ಒಟ್ಟು ಎಷ್ಟಾದರು. ಹೌದಾ, ಒಟ್ಟು 28 ಆದರೂ ಅದ್ರ ಕೆಳಗೆ ನಿಮ್ಮ ಸೈನ್ ಇರಲಿ. ಹೌದಾ, ಈ ರೀತಿ 21 ಡೇಟ್ ಇರ್ತಾವಲ್ಲ, ಹಸರಿ ಹಾಕೋದು ಬರ್ತಾರೆ, ಗೈರು ಅಬ್ಸೆಂಟ. ಹೌದಾ, ಕನ್ನಡದಲ್ಲಿ ನಟ್ ಹಾಕ್ರಿ, ಗೈರು ಇರ್ತಾವ್ರೆ ಗೈರು ಅಂತ ಹಾಕ್ರಿ, ಹಾಜರಿ ಹಾಕ್ರಿ, ಹಾಕಬೇಡ್ರಿ, ಹಾಕ್ರಿ, ಹಾಜರಿ ಇದ್ದಾರೆ ಅಂತಂದು ಹೇಳ್ತಾನವ. ರೈಟ್, ಸೊ ಈ ರೀತಿ ಹಾಜರಿ ಪುಸ್ತಕವನ್ನು ಮೇಂಟೈನ್ ಮಾಡಬೇಕು. ಇದಾದ ನಂತರ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಸೊ ಜಾತಿವಾರು ಮಕ್ಕಳ ಮಾಹಿತಿ ಇರಬೇಕು ನಿಮಗೆ. ನೀವು ಯಾವ ಕ್ಲಾಸ್ ಟೀಚರ್ ಇರ್ತಿರಲ್ಲ ಆ ಕ್ಲಾಸ್ ಟೀಚರ್ದ ಒಂದು ಜಾತಿವಾರು ಮಾಹಿತಿ ಇರಬೇಕು. ಇಟ್ ಮೀನ್ಸ್ ಏನು ಹೇಳ್ರಿ, ಇಲ್ಲಿ ಏನಪ್ಪ ಅಂದ್ರೆ ಕಾಸ್ಟ್ ವೈಸ್ಗಳು, ಉದಾಹರಣೆ ಎಸ್ ಸಿ ಕಾಸ್ಟ್ದವರು, ಎಸ್ ಟಿ, ನೆಕ್ಸ್ಟ ಅಲ್ಪಸಂಖ್ಯಾತರು, ಓ ಬಿ ಸಿ ಅಂತ ಒಂದು ಕರಿತಾರೆ, ಓ ಬಿ ಸಿ, ನೆಕ್ಸ್ಟ ಮುಸ್ಲಿಮರಿದ್ರೆ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು, ನೆಕ್ಸ್ಟ್ ಜನ್ರಲ್ ಈ ಥರ, ಮತ್ತು ಎರಡೆರಡು ಕಾಲಮ್, ಈ ಥರ ಎರಡೆರಡು ಯಾಕ್ರಿ ಅಂತ ಕೇಳಿದ್ರೆ, ಸೊ ದ್ಯಾಟ್ ಈಸ್ ಏನು ಹೇಳ್ರಿ, ಒಂದು ಬಾಯ್ ಒಂದು ಗರ್ಲ್, ಬಾಯ್ ಗರ್ಲ್, ಬಾಯ್ ಗರ್ಲ್, ಬಾಯ್ ಗರ್ಲ್, ರೈಟ್, ಬಾಯ್ ಗರ್ಲ್, ಆಮೇಲೆ ಟೋಟಲ್, ಇಲ್ಲಿ ಟೋಟಲ್ ಬರ್ತದೆ, ಇಲ್ಲೂ ಸಹಿತ ಬಾಯ್ ಗರ್ಲ್, ಇದು ಸಹಿತ ಮೇಂಟೈನ್ ಮಾಡಲೇಬೇಕು ನೀವು. ಹೌದಾ, ಇದನ್ನು ಒಂದು ರೆಡಿ ಮಾಡ್ಕೊಂಡ ಕೊನೆಗೆ ವರ್ಗ ಶಿಕ್ಷಕರು, ಹೆಡ್ ಮಾಸ್ಟರ್ ಸೈನ್ ಇರಲಿ ಅಂತ ಹೇಳ್ತಾ, ಎಸ್ ಬನ್ನಿ
ಸ್ನೇಹಿತರೆ ಪ್ರಮುಖವಾಗಿ ಟೈಮ್ ಟೇಬಲ್ ಆಯ್ತಾ. ಸೊ ಇದಾದ ನಂತರ ವೈಯಕ್ತಿಕ ವಿಷಯಗಳ ಮೌಲ್ಯಮಾಪನ, ಇಟ್ ಮೀನ್ಸ್ ಏನು ಹೇಳಿದ್ರೆ ವೈಯಕ್ತಿಕ ವಿಷಯಗಳಂದ್ರೆ ನೀವು ಯಾವ್ಯಾವ ಸಬ್ಜೆಕ್ಟ್ ತಗೋತೀರಿ, ಈಗ ಉದಾಹರಣೆಗೆ ಗಣಿತ ತಗೋತಾ ಇದ್ದಾರೆ ತಿಳ್ಕೊರಿ. ಸೊ ಗಣಿತ ಈಗಾಗಲೇ ಏನು ಮಾಡ್ಬೇಕಂದ್ರೆ ಆಲ್ರೆಡಿ ಕಂಪ್ಲೀಟ್ ಆಗ್ಯದ, FA1 ಕಂಪ್ಲೀಟ್ ಆಗ್ಯದ, FA2 ಕಂಪ್ಲೀಟ್ ಆಗ್ಯದ, SA1 ಕಂಪ್ಲೀಟ್ ಆಗ್ಯದ, ರೈಟ್. ಸೊ ಈಗ ನಿಮ್ಮ ಕಡೆ ಇರೋದು ಯಾವ್ದು ಹೇಳ್ರಿ, FA2 ಮಾಡ್ಬೇಕು, ಸಾರಿ FA3 ಮಾಡಬೇಕು, FA4 ಮಾಡಬೇಕು, SA2 ಮಾಡಬೇಕು. FA3 ಡಿಸೆಂಬರ್ ಒಳಗೆ ಕಂಪ್ಲೀಟ್ ಆಗ್ಬೇಕು ಸ್ನೇಹಿತರೆ, ಹೌದಾ. ಸೊ FA4 ಏನಾಗಿರ್ತದೆ, ಫೆಬ್ರವರಿಗೆ ಕಂಪ್ಲೀಟ್ ಆಗಬೇಕಾಗ್ತದೆ. SA2 ಸೊ ಮಾರ್ಚ್ ಒಳಗೆ ಕಂಪ್ಲೀಟ್ ಆಗ್ತದೆ, ಅಥವಾ April 1st ಅಥವಾ ಮಾರ್ಚ್ ಒಳಗೆ ಕಂಪ್ಲೀಟ್ ಆಗ್ತದೆ ಅನ್ನೋದು ನೋಡ್ತಾ ಇದ್ದಾವೆ ಎಕ್ಸಾಮ. ಹೊಸ ಇಲ್ಲಿ FA3 FA4 FA5 ಈ ಕ್ರೋಢೀಕರಣ ಪ್ರತಿಯೊಂದು ವಿಷಯಕ್ಕೆ ಗೊತ್ತಿರಬೇಕು ನಿಮಗೆ. ಈಗ ಉದಾಹರಣೆ 6ನೇ ತರಗತಿ ತಿಳ್ಕೊರಿ, 6ನೇ ತರಗತಿ ವಿದ್ಯಾರ್ಥಿಗಳ ಹೆಸರು, ಸೊ ಪಡೆದ ಅಂಕ, ಈ ರೀತಿ ವೈಯಕ್ತಿಕ ನಿಮ್ಮ ಕಡೆ ಇರಬೇಕೊಂದು, ವೈಯಕ್ತಿಕ ಇರಬೇಕು, ಹೌದಾ. ಅನುಕ್ರಮ ಸಂಖ್ಯೆ ಬೇರಿದಾನು ನೋಡಿ, ಅನುಕ್ರಮ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ಪಡೆದ ಅಂಕ 40ಕ್ಕೆ ಎಷ್ಟು ಪಡೆದು, ಸೊ ಅದರ ಗ್ರೇಡ, ಹೌದಾ. ಸೊ ಈ ರೀತಿ ಇರ್ತಾ ಇದೆ, ಇನ್ನೂ ಸಾಕಷ್ಟು ಇರ್ತಾ ಇದೆ. ಇದ್ರ ಮೊದಲು ನಾನು ಒಂದು ವಿಷಯ ಮಾಡ್ತೇನೆ, ಯಾವ ರೀತಿ FA ಕನ್ಸಿಡರ್ ಮಾಡಬೇಕು, ಯಾವ ರೀತಿ ಅವು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಐಡಿಯಾ ನಿಮಗೆ ಕೊಡ್ತೇನೆ. ಮೌಲ್ಯಮಾಪನ ಹೆಂಗೆ ಮಾಡಬೇಕು, ಬರೀ ಎಕ್ಸಾಮ್ ತೊಗೋಬೇಕಾ, ಅಥವಾ ಆ್ಯಕ್ಟಿವಿಟೀಸ್ ಮಾಡಬೇಕಾ, ಅಥವಾ ಪ್ರಾಜೆಕ್ಟ್ಗಳನ್ನ ಕೊಡಬೇಕಾ, ಸೊ ಯಾವ ರೀತಿ ನಾವು ಮೇಂಟೈನ್ ಮಾಡ್ತಾ ಇದ್ದಾವೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು, ಹೌದಾ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋನ ನಾನು ಮಾಡ್ತೀನಿ, ನಿಮ್ಗೆ ಅದರಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ. ಒಟ್ಟು ಇದೊಂದು ಗೊತ್ತಿರಿ, ನಿಮ್ಗೆ ವೈಯಕ್ತಿಕ ಮೌಲ್ಯಮಾಪನ ಅಂದ್ರೆ ನೀವು 5ನೇತಿಗೆ ತೊಗೋತೀರಿ, ಅಥವಾ 6ನೇತಿ ಗಣಿತ ವಿಜ್ಞಾನ, 7ನೇತಿ ಗಣಿತ ವಿಜ್ಞಾನ, 8ನೇತಿ ಗಣಿತ ವಿಜ್ಞಾನ, ಈ 6 ವಿಷಯಗಳದ FA1 ರಿಸಲ್ಟ್ ನಿಮ್ಮ ಕಡೆ ಇರಬೇಕು, FA2 ಇರಬೇಕು, FA3 ಇರಬೇಕು, FA4 ಕಂಟಿನ್ಯೂ ಆದಂಗೆ ಒಂದು ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ಒಂದು ಎಕ್ಸ್ಟ್ರಾ ಫೈಲ್ ತೊಂದು ಅಥವಾ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತಾರಲ್ಲ ಆ ರೀತಿ ಇರಬೇಕಾಗ್ತದೆ. ಸೊ ನೆನಪಿರಲಿ, ಸೊ ಇದಾದ ನಂತರ ನೀವು ಯಾವ ಕ್ಲಾಸ್ ಟೀಚರ್ ಆಗಿರ್ತಿರಲ್ಲ ಅದರದ್ದು ಸಹಿತ ನಿಮ್ಮ ಕಡೆ ಇರಬೇಕು ಕ್ರೋಢೀಕೃತ ಮೌಲ್ಯಮಾಪನ. ಕ್ರೋಢೀಕೃತ ಮೌಲ್ಯಮಾಪನ ಅಂದರೆ ಹೆಂಗ್ರೆ, ಅನುಕ್ರಮ ಸಂಖ್ಯೆ ಇರ್ತದೆ, ಮಕ್ಕಳ ದಾಖಲಾತಿ ಸಂಖ್ಯೆ ಇರ್ತದೆ, ದಾಖಲಾತಿ ಬೇಡ ಬಿಡ್ರಿ, ಪರಿಚಯ ಪಡೆದಾಗಿರ್ತದೆ. ಅನುಕ್ರಮ ಸಂಖ್ಯೆ ಆದ ಕೂಡಲೇ ವಿದ್ಯಾರ್ಥಿ ಹೆಸರು ಇರ್ತದೆ, ಹೌದಾ. ವಿದ್ಯಾರ್ಥಿ ಹೆಸರು ಆದ ಕೂಡಲೇ ಸೊ ಕನ್ನಡ ವಿಷಯ, ಹೌದಾ, ಎಲ್ಲ ವಿಷಯ ಇರ್ತದೆ ಇಲ್ಲಿ, ಕನ್ನಡ, ಇಂಗ್ಲೀಷ, ಹಿಂದಿ, ನೆಕ್ಸ್ಟ್ ಗಣಿತ, ನೆಕ್ಸ್ಟ್ ವಿಜ್ಞಾನ, ನೆಕ್ಸ್ಟ್ ಸಮಾಜ, ನೆಕ್ಸ್ಟ್ ದೈಹಿಕ ಶಿಕ್ಷಣ. ಸೊ ಇದು ವೈಯಕ್ತಿಕ ಅದನ್ನು ಕರಿತಾ ಇದೆ, ಸರಿ, ಕ್ರೋಢೀಕೃತ ನಿಮ್ಮ ಕ್ಲಾಸ್ ಅದದು ತೀತ ಒಂದಿದೆ, ಒಂದು ಯಾವುದು FA1 ಅದ, ಅಥವಾ FA2 ಅದ, FA3 ಅದ, ಈ ರೀತಿ ಹೇಳ್ತಾನು, ರೈಟ್. ಸೊ FA3 ಇಲ್ಲಿ ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ ಹೆಸರು ಬರ್ತೀರಿ, ಕನ್ನಡಕ್ಕೆ ಎಷ್ಟ, ಇಂಗ್ಲೀಷ್ಗೆ ಎಷ್ಟು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ, ಮಾರ್ಕ್ಸ್ ಬರ್ತೀರಿ, ಇಲ್ಲಿ ಒಟ್ಟು ಬರ್ತೀರಿ, ಇಲ್ಲಿ ಗ್ರೇಡ್ ಬರ್ತೀರಿ, ಇದು ಕಾಲಮ್ಗಳು ಇಲ್ಲಿ ಬರಬೇಕಾಗ್ತದೆ. ಇದು 1 ಪೇಜ್ ಆಗ್ತದೆ, ಟೋಟಲ್ ನಿಮ್ದು ಎಷ್ಟು ಹುಡುಗರದಲ್ಲ ಅಷ್ಟು ಅಂತ ಪ್ರಕಾರ ಮಾಡಬೇಕಾಗ್ತದೆ, ಕಂಪಲ್ಸರಿ ಮಾಡಲೇಬೇಕಿದ್ದು. ಇದು ಕ್ರೋಢೀಕೃತ ಅಂತ ಕರಿತಾವೆ. ನಿಮ್ಮಲ್ಲಿ ಯಾರು ಸಬ್ಜೆಕ್ಟ್ ಅದಲ್ಲ ಅವ್ರ ಕಡೆ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಿಕೊಂಡ ಕನ್ವರ್ಟ್ ಮಾಡಿದಿರ್ತದೆ, ಅದು ಕನ್ವರ್ಟ್ ಮಾಡಿದ ಮಾರ್ಕ್ಸ್ಗಳನ್ನ ತೆಗೆದುಕೊಂಡು ಏನು ಮಾಡಬೇಕು, ಸೊ ಕ್ರೋಢೀಕೃತ ಮೌಲ್ಯಮಾಪನವನ್ನು ನೀವು ಕ್ರಿಯೇಟ್ ಮಾಡಬೇಕಾಗ್ತದೆ, ನೆನಪಿಟ್ಕೋರಿ. ಓಕೆ, ಎಸ್, ದಟ್ ಈಸ್ ಕ್ರೋಢೀಕೃತ, ಇದು ಕಂಪಲ್ಸರಿ ಕ್ಲಾಸ್ ಟೀಚರ್ ಆಗಿದ್ದರೆ ಮಾತ್ರ, ಹೌದಾ. ಎಸ್, ಇದಾದ ನಂತರ ಮೋಸ್ಟ್ ಬ್ಯೂಟಿಫುಲ್ ದಿನಚರಿ, ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿನಿತ್ಯ ನೀವು ಏನು ಮಾಡ್ತೀರಿ ಕ್ಲಾಸ್ ವೈಸ್ ಅಥವಾ ಪ್ರೀಡ್ ವೈಸ್ ಏನು ಮಾಡ್ತಾವೆ ಅನ್ನೋದನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ, ನೆನ್ಪಿಟ್ಕೋರಿ. ನಾನು ನೋಡಿರಲಿ ವಿಶೇಷವಾಗಿ ಒಂದು ಕಾಲಮನ್ನು ಹಾಕಿಬಿಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಕ್ಬಿಡ್ತದೆ ಏನಪ್ಪ ಅಂತ ಕೇಳಿದ್ರೆ ಸ್ನೇಹಿತರೆ. ಸೊ ಒಳ್ಳೆಯದು ದಿನಾಂಕ ನೋಡಿ, ಹಿಂಗೆ ಒದ್ದಕ್ಕೆ ಬರೆದ್ರೆ ಭಾಳ ಬೇಟ್ರಿ, ಹಿಂಗೆ ಒಂದು ಪೇಜ್ದಾಗ ದಿನಾಂಕ ಇರ್ತದೆ. ನೆಕ್ಸ್ಟ ಯಾವ ವರ್ಗಕ್ಕೆ ಹೋದ್ರಿ, ನೆಕ್ಸ್ಟ ಅವಧಿ ಯಾವುದಿತ್ತು, ಪ್ರೀಡ್ ನಂಬರ್ ಯಾವುದಿತ್ತು, ಇದಾದ ನಂತರ ಅನುಕೂಲಿಸುವ ಚಟುವಟಿಕೆಗಳು ಅದನ್ನು ಕರಿತದ, ಅನುಕೂಲಿಸುವ ಚಟುವಟಿಕೆಗಳು ಏನು ಮಾಡಿರಿ ನೀವು ಆ ಕ್ಲಾಸ್ನಲ್ಲಿ. ಅದಕ್ಕಿಂತ ಮುಂಚೆ ಬೇಡ, ಇದು ಬೇಡ, ವಿಷಯ ಇರಬೇಕಾಗ್ತದೆ. ವಿಷಯ ಆದ ಕೂಡಲೇ ಸೊ ಘಟಕ ಇರ್ತದೆ, ಘಟಕ ಆದ ಕೂಡಲೇ ಚಟುವಟಿಕೆ ಏನು ಮಾಡಿರಿ, ಚಟುವಟಿಕೆ ಏನು ಮಾಡಿರಿ. ನೆಕ್ಸ್ಟ್ ಬೋಧನೋಪಕರಣಗಳು, ಕಲಿಕೋಪಕರಣಗಳು ಏನು ಯೂಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಮೌಲ್ಯಮಾಪನ ಏನು ಮಾಡಿರಿ, ಮೌಲ್ಯಮಾಪನ ಮಕ್ಕಳಿಗೆ ಏನು ಕೊಟ್ಟರಿ. ಸೊ ಇದು ಶಾರ್ಟ್ಕಟ್ಟಾಗಿ ಬರಿತಾ ಇದೆ ನೋಡಿ, ಒಂದು ಬರ್ ತೋರಿಸ್ತೀನಿ ನಾನು. ಇವತ್ತು ದಿನಾಂಕ ಎಷ್ಟು ಹೇಳ್ರಿ, 20/11. ಸೊ ನಾನು 5ನೇತಿಗೆ ಹೋದೆ, 1ನೇ ಪಿರಡ, 1ನೇ ಪಿರಡ, 2ನೇ ಪಿರಡ್ ಹೋಗಿದ್ದೆ. ಯಾವ ವಿಷಯ ತೊಂದೆ, ಗಣಿತ ವಿಷಯ ತೊಂದೆ. ಗಣಿತ ವಿಷಯದಲ್ಲಿ ಯಾವುದ್ರಿ, ಭಾಗಾಕಾರ ಹೇಳಿದೆ. ಸೊ ಭಾಗಾಕಾರದಲ್ಲಿ ಮಕ್ಕಳಿಗೆ ಏನು ಮಾಡಿದ್ವು, 2 ಅಂಕಿಯ ಭಾಗಾಕಾರಗಳನ್ನು ಕಲಿಸಲಾಯಿತು. 2 ಅಂಕಿಯ ಭಾಗಾಕಾರ ಚಟುವಟಿಕೆಗಳು ಅಥವಾ ಚಟುವಟಿಕೆ ಬರಲಿಲ್ಲಾದ್ರೆ ಇಲ್ಲಿ ಕಲಿಕಾಂಶಗಳು ಬರೆದ್ರೂ ನಡೀತದೆ, ಏನಾಗಲ್ಲ, ರೈಟ್. ಸೊ 2 ಅಂಕಿಯ ಭಾಗಾಕಾರಗಳನ್ನು
ತಿಳಿಸಲಾಯ್ತದ. ಎರಡಂಕಿಯ ಭಾಗಕ್ಕಾರ ಅಷ್ಟ ಬರೋದು ನಡೀತದೆ. ಬೋಧನೋಪಕರಣಗಳು ಏನು ಮಾಡಿರಂದ್ರೆ ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಸಲಾಯಿತು, ಆಟ ಆಡಿಸಲಾಯಿತು, ಚಟುವಟಿಕೆಗಳು ರೈಟ್. ಮೌಲ್ಯಮಾಪನ ಮಕ್ಕಳಿಗೆ ಲೆಕ್ಕಗಳನ್ನು ಬಿಡಿಸಿಕೊಂಡು ಬರಲು ಹೇಳಿತು. ಲೆಕ್ಕಗಳನ್ನು ಬಿಡಿಸಿ, ಲೆಕ್ಕ ಬಿಡಿಸಿ ಅಥವಾ ಲೆಕ್ಕಗಳನ್ನು ಬಿಡಿಸಿ, ಪಕ್ಕ ಬರೆದುಕೊಂಡು ಬಿಡಿ, ಅಭ್ಯಾಸ ಪುಸ್ತಕವನ್ನು ಬಿಡಿಸಿ. ಸೊ ಈ ರೀತಿ ಒಂದು ಪಿರಿಯಡ್, ಎರಡು ಪಿರಿಯಡ್ ಅದ. ಇನ್ನು ನೆಕ್ಸ್ಟ್ ಆರನೇತಕ್ಕೆ ಹೋದ, ಎಷ್ಟನೇ ಪಿರಿಯಡ್, ಮೂರನೇ ಪಿರಿಯಡ್ಗೂ ಹೋದ, ಅಲ್ಲೇ ನಾಲ್ಕನೇ ಪಿರಿಯಡ್ಗೂ ಅಲ್ಲೇ ಹೋದೆ ಅಂತ ತಿಳ್ಕೊರಿ. ಹೌದಾ? ಸೊ ಅಲ್ಲಿ ಯಾವುದು ಹೇಳಿದ್ವು ನಾವು? ವಿಜ್ಞಾನ ಪಾಠವನ್ನು ಹೇಳಿದ್ವು. ಯಾವುದ? ಸೊ ಆವಾಸಗಳು, ಜೀವಿಗಳ ಆವಾಸ ಅಂತ ಇದೆ. ಸೊ ಆವಾಸದಾಗ ಏನು ಹೇಳಿದ್ವು ನಾವು? ಪರ್ವತ ಪ್ರದೇಶಗಳು ಹೇಳಿದ್ವು, ಮರುಭೂಮಿ ಪ್ರದೇಶಗಳು ಹೇಳಿದ್ವು. ಹೌದಾ? ಸೊ ಹುಲ್ಲುಗಾವಲು ಬಗ್ಗೆ ಚರ್ಚೆ ಮಾಡಿದ್ವು. ಏನೇನು ಹೇಳಿದ್ವು? ಚಟುವಟಿಕೆ ಅಥವಾ ಕಲಿಕಾಂಶಗಳ ಬಗ್ಗೆ ಹೇಳಬೇಕು. ಕಲಿಕಾಂಶ ಬರೆದುಕೊಂಡು ಏನಾಗಬೇಕು? ಉಪಕರಣಗಳು, ಪರ್ವತದಾಗ ಒಂದು ಹಿಮಕರಡಿ ಚಿರತೆ ತೋರಿಸಿದು, ಜಿಂಕೆ ಚಿತ್ರವನ್ನು ತೋರಿಸಿದು, ನೆಕ್ಸ್ಟ್ ಹುಲಿ ಚಿತ್ರ ತೋರಿಸಿದು, ಅಥವಾ ಮಕ್ಕಳಿಗೆ ಒಂದು ಮೌಖಿಕವಾಗಿ ಪ್ರಶ್ನೆ ಕೇಳಲಾಯಿತು, ಏನೋ ಒಂದು ಚಟುವಟಿಕೆ ಮಾಡಲಾಯಿತು ಅಲ್ಲಿ ಬೋಧನಾ ಉಪಕರಣಗಳದಾಗ. ಹೌದಾ? ಇಲ್ಲಿ ಮಕ್ಕಳಿಗೆ ಲಕ್ಷಣಗಳನ್ನು ಬರ್ಕೊಂಬೇಡಿ, ಆವಾಸಗಳ ಲಕ್ಷಣಗಳನ್ನು ಬರೆದುಕೊಂಡು ಬರ್ರಿ ಅಂತಂದು ಹೇಳಿದು. ಹೋಮ್ವರ್ಕನ್ನು ಕೊಟ್ಟು ಶಾರ್ಟ್ಕಟ್ ಆಗಿ ರೈಟ್. ಸೊ ಇದು ಎರಡನೇ, ಮೂರು, ನಾಲ್ಕು, ಹಿಂಗೆ ದಿನಕ್ಕೆ ಏನೇನು ಮಾಡ್ತಿರಲ್ಲ, ಸೊ ಅದನ್ನು ನಾವು ಬರೆದಿಡಬೇಕಾಗ್ತದೆ. ಹೌದಾ? ಅವ್ರ ಬುಕ್ಕು ಸಿಗ್ತಾಯಿದ್ದಾವೆ, ಬುಕ್ಸ್ ಇಲ್ಲಾದರೂ ಸಹಿತ ನೀವೇ ಈ ರೀತಿ ಫಾರ್ಮೇಟನ್ನು ಹಾಕ್ಕೊಂಡು ಬರೆದಿಟ್ಕೊಂಡು, ಸೊ ಎರಡು ದಿನಕ್ಕೊಮ್ಮೆ ಅಥವಾ ನಾಲ್ಕು ದಿನಕ್ಕೊಮ್ಮೆ ಅಥವಾ ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆ ಶನಿವಾರ ಏನು ಮಾಡಿರಿ, ನಿಮ್ಮ ಹೆಡ್ ಮಾಸ್ಟರ್ ಸೇರಬೇಕು, ಕೆಳಗೆ ಪ್ರತಿ ಪೇಜಿಗೆ ನಿಮ್ಮ ಸೇರಬೇಕು, ವಿಷಯ ಶಿಕ್ಷಕರ ಸಹಿ ಅಥವಾ ವರ್ಗ ಶಿಕ್ಷಕರ ಅಂತ. ವಿಷಯ ಶಿಕ್ಷಕರ ಸಹಿ ಇಲ್ಲಿ ಏನು ಮಾಡಬೇಕು? ಮುಖ್ಯೋಪಾಧ್ಯಾಯರ ಸಹಿ ಕಂಪಲ್ಸರಿ, ಸಿಕ್ಕ ಹೊಡೆದು ಸಹಿ ಮಾಡ್ಕೋಬೇಕಾಗ್ತದೆ. ನೆನ್ಪಿಟ್ಕೋರಿ, ಬರೀ ಬರೆದೊಡಲ್ಲ, ಕಂಪಲ್ಸರಿ ಸೈನ್ ಇರಲೇಬೇಕಂತ ನಾವು ನೋಡ್ತಾ ಇದ್ದೇವೆ. ಸೊ ದಟ್ ಈಸ್ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವರ್ಕ್ ಅಂತಲೇ ಹೇಳ್ಬೋದು, ಡೈಲಿ ಇರ್ತದೆ ಅದು. ಹೌದಾ? ಎಸ್. ಇದಾದ ನಂತರ ಮೋಸ್ಟ್ ಬ್ಯೂಟಿಫುಲ್ ಆಗಿರತಕ್ಕಂಥ ಅಂಶ ಯಾವುದಪ್ಪ ಅಂದರೆ, ಸೊ ದಟ್ ಈಸ್ ಲೆಸನ್ ಪ್ಲ್ಯಾನ್, ಪಾಠ ಯೋಜನೆ ಅಂತ ನಾವು ಕರಿತಾ ಇದ್ದಾವೆ. ಸೊ ನೀವು ಈಗಾಗಲೇ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿದ್ದರಂದ್ರೆ ನೀವು ಗಣಿತದ್ದು ಬರಿಬೇಕಾಗ್ತದೆ, ವಿಜ್ಞಾನದ್ದು ಬರಿಬೇಕಾಗ್ತದೆ, ಎರಡೂ ಬರಿಬೇಕಾಗ್ತದೆ. ಸೊ ಗಣಿತ ಹೇಳ್ತೀರಿ, ವಿಜ್ಞಾನ ಹೇಳ್ತೀರಿ, ನಿಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದಾಗಲ್ಲಿ ಇಂಗ್ಲೀಷ್ ಹೇಳ್ತೀರಿ ಅಂದರೆ ಇಂಗ್ಲೀಷ್ ಬರಿಬೇಕಂತೇನು ಅವಶ್ಯಕತೆ ಇಲ್ಲ. ನಿಮ್ಮ ಸಬ್ಜೆಕ್ಟ್ಗಳು ಮೇನ್ ಯಾವುದಾವಲೋ ಅದ್ರದ್ದು ಲೆಸನ್ ಪ್ಲ್ಯಾನ್ಗಳನ್ನ ಕಂಪಲ್ಸರಿ ಬರಲೇಬೇಕು. ಗಣಿತ ವಿಜ್ಞಾನ ಹೇಳ್ತಾರೆ ಅಂದರೆ ಗಣಿತ ವಿಜ್ಞಾನ, ಸಮಾಜ ಹೇಳ್ತಾರೆ ಅಂದರೆ ಸಮಾಜ ಮಾಡಲೇಬೇಕಾಗ್ತದೆ, ಕನ್ನಡ ಹೇಳ್ತಾ ಇದ್ದಾರೆ ಅಂದರೆ ಕನ್ನಡದ ಬರಲೇಬೇಕಾಗ್ತದೆ. ನೆನ್ಪಿಟ್ಕೊರಿದ. ಹೌದಾ? ಎಸ್. ಪಾಠ ಯೋಜನೆ ಬಗ್ಗೆ ಯಾವ ರೀತಿ ರೆಡಿ ಮಾಡಬೇಕು, ಪಾಠ ಯೋಜನೆ ಹೆಂಗೆ ಬರಿಬೇಕು, ಸೊ ಯಾವ ರೀತಿ ಮಾಡೆಲ್ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ಅಲ್ಲಿ ಕ್ಲಿಯರ್ ಆಗಿ ನಿಮಗೆ ಯಾವ ರೀತಿ ಸ್ಟೆಪ್ ವೈಸ್ ಬರೆಯೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ? ಎಸ್. ಬನ್ನಿ, ಇದಾದ ನಂತರ ನೆಕ್ಸ್ಟ್ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ವಿವರ ಅಂತ ನಾವು ಕರಿತದವು. ಕಾಮನ್ ಆಗಿ ಒಂದು ಇಟ್ಕೊಂಡ್ಬೇಡ್ರಿ, ನಾವು ಮಾಡಿರ್ತೇವೆ, ನೀವು ಮಾಡ್ರೆ ಬೆಟ್ರ. ಪ್ರತಿಯೊಂದು ಕ್ಲಾಸ್ ಇರ್ತದೆ. ಈಗ ಉದಾಹರಣೆ ಐದನೇ ಕ್ಲಾಸ್ ಇದೆ ತಗೋತಾವ, ಆರನೇ ಕ್ಲಾಸ್ ಇದೆ ತಗೋರಿ. ಆರನೇ ಕ್ಲಾಸ್ಗೆ ಏನು ಬರೋಂಗಿಲ್ಲ, ಈಗ ಒಂದು 10 ಹುಡುಗರು ಅಥವಾ ಒಂದು 50 ಅದಾವ, ಒಂದು 8-10 ಹುಡುಗರು ಏನೂ ಬರೋಂಗಿಲ್ಲ. ಆವಾಗ ನಾವು ಅನುಕ್ರಮ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ನೋಡಿ ನಾನು ಈ ರೀತಿ ಮಾಡಿಟ್ಟಿದ್ದೀನಿ, ವಿದ್ಯಾರ್ಥಿ ಹೆಸರು ಆದ ಕೂಡಲೇ. ಸೊ ನೋಡಿ, ಒಂದು ಎರಡಂಕಿಯ ಸಂಖ್ಯೆಗಳು, ನೆಕ್ಸ್ಟ ಮೂರಂಕಿಯ ಸಂಖ್ಯೆಗಳು, ನಾಲ್ಕಂಕಿಯ ಸಂಖ್ಯೆಗಳು ಓದ್ಲಿಕ್ಕೆ ಬರ್ತದೋ ಇಲ್ಲೋ, ಇದಾದ ನಂತರ ಮಗ್ಗಿ ಎಲ್ಲಿ ತನಕ ಬರ್ತಾವೆ, ಮಗ್ಗಿ ಬರ್ತಾವೆ ಇಲ್ಲೋ, ನೆಕ್ಸ್ಟ್ ಈ ಮಗ್ಗಿ ಆದ ಕೂಡಲೇ ಏನಪ್ಪ ಅಂತಾರೆ, ಸೊ ಸಂಕಲನ, ನೆಕ್ಸ್ಟ್ ವ್ಯವಕಲನ, ನೆಕ್ಸ್ಟ್ ಗುಣಾಕಾರ, ನೆಕ್ಸ್ಟ್ ಭಾಗಾಕಾರ, ನೆಕ್ಸ್ಟ್ ಭಿನ್ನರಾಶಿಗಳು ಓದ್ಲಿಕ್ಕೆ ಬರ್ತಿದ್ದಿಲ್ಲೋ, ದಶಮಾಂಶಗಳು, ಆಕೃತಿಗಳು ಗುರುತ ಮಾಡಕ್ಕೆ ಬರ್ತಿದ್ದಿಲ್ಲೋ, ಇವು ಮೇನ್ ಬೇಸಿಕ್ ಕಾನ್ಸೆಪ್ಟ್ ಅಂತ ಕರಿತದೋ. ಈಗ ವಿದ್ಯಾರ್ಥಿ ಹೆಸರು ಹಾಕ್ತಾನೆ, ಒಂದನೇ ನಂಬರ ವಿದ್ಯಾರ್ಥಿ ಹೆಸರು, ಎರಡಂಕಿ ಅಂಕಿಗಳು ಓದ್ತಾನೆ ಎಸ್, ಮೂರಂಕಿಗಳು ಓದ್ತಾನೆ ಎಸ್, ನಾಲ್ಕಂಕಿ ಅಂಕಿಗಳು ಓದ್ತಾನೆ ಎಸ್, ಮಗ್ಗಿ ಎಲ್ಲಿ ತಕ ಬರ್ತಾವೆ, 1-15 ತಕ. ಸಂಕಲನ ಎಸ್, ವ್ಯವಕಲನ ಎಸ್, ಗುಣಾಕಾರ ಬರೋಂಗಿಲ್ಲ, ಭಾಗಕರ್ ಬರೋಂಗಿಲ್ಲ, ಭಿನ್ನರಾಶಿಗಳು ಬರೋಂಗಿಲ್ಲ, ದಶಮಾಂಶಗಳು, ಹಾಂ, ಇವತ್ರ ಬಗ್ಗೆ ಈ ರೀತಿ ಒಂದು ಮೇಂಟೈನ್ ಮಾಡ್ರೆ, ಸೊ ದಟ್ ಈಸ್ ಬೆಟರ್ ಫಾರ್ ಮೀ. ಅಂದರೆ ನಮಗೆ ಗೊತ್ತಾಯ್ತು ಮಕ್ಕಳಿಗೆ ಏನು ಹೇಳಬೇಕು. ಯಾವಾಗ ಫ್ರೀ ಟೈಮ್ ಇದ್ದಾಗ ನೀವೇನು ಮಾಡ್ಬೋದು, ಇವುಗಳನ್ನ ಕಲಿಸ್ಬೋದು. ಓಕೆ? ಮಕ್ಕಳು ಎಲ್ಲಿಗಿದ್ದಾರೋ, 6ನೇ 7ನೇ. ಹೌದಾ? ಪ್ರತಿ ಕ್ಲಾಸಲ್ಲಿ ಸೆಪ್ರೇಟಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ವಿವರಣೆಯನ್ನು ನಾವು ಇಟ್ಕೋಬೇಕಾಗ್ತದೆ. ಅದಕ್ಕಾಗಿ ಏನೇನು ಮಾಡ್ತದೆ ಅಂದರೆ, ಇಲ್ಲಿ ನಾವು ಚೆಕ್ ಮಾಡ್ತಾ ಇದ್ದಾವೆ, ಅದಕ್ಕೆ ಹೋಮ್ವರ್ಕನ್ನು ಕೊಡಬೇಕಾಗ್ತದೆ. ಸೊ ಬಹಳಷ್ಟು ಕಲಿಕೆಯಲ್ಲಿ ಇರ್ತಾ ಇದೆ. ಬನ್ನಿ ನೆಕ್ಸ್ಟ್, ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟಾ, ಸೊ ಏನಾದರೂ ಹೊಸದ ಕಲಿಕೋಪಕರಣಗಳು ಮಾಡಿರಂದ್ರೆ, ಸೊ ನೆನಪಿಟ್ಕೊರಿ ಸ್ನೇಹಿತರೆ, ಅವುಗಳನ್ನು ಒಂದು ಕಡೆ ದಂಡಿಗಿಟ್ಕೊರಿ ರೈಟ್. ಕಲಿಕಾ ಉಪಕರಣಗಳನ್ನ ನೀವೇನಾದರೂ ರೆಡಿ ಮಾಡಿರಂದ್ರೆ, ಹೊಸ ಹೊಸ ಅಥವಾ ವಿದ್ಯಾರ್ಥಿಗಳನ್ನ ಮಾಡಿಸಿರಂದ್ರೆ, ಅವತ್ತು ಒಂದು ಕಡೆ ಏನು ಮಾಡಿರಿ, ಇಟ್ಬಿಡ್ರಿ, ಯಾರಾದರೂ ಬಂದರೆ ನೋಡ್ಬೋದು. ಇಲ್ಲ ನಿಮ್ಮ ಶಾಲೆ ಗೋಡೆಗಳಿಗೆ ಏನು ಮಾಡಿರಿ, ಸೊ ಪ್ರದರ್ಶನ ಮಾಡಿಬಿಡಿ ರೈಟ್. ಅವುಗಳನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ಕ್ಲಾಸ್ ಅಂದರೆ ಆ ಇಯರ್ ಮುಗಿಯೋವರೆಗೂ ಅವಿದ್ರೆ ಭಾಳ ಬೆಟರ ರೈಟ್. ಸೊ ಅದನ್ನು ಸಹಿತ ನೀವೇನು ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಓಕೆ? ಸೊ ಇಷ್ಟು ಏನದಪ್ಪ ಅಂದರೆ, ಇಂಪಾರ್ಟೆಂಟ್ ಭಾಳದಾವ ತನಕ ಹೋಗ್ಬಿಡ್ರಿ, ಈಜಿ ಇದ್ದಾವೆ. ಪ್ರತಿನಿತ್ಯ ಮಾಡ್ಕೋತಾ ಹೋದರೆ ಯಾವುದೂ ಸಹಿತ ತೊಂದರೆ ಆಗಂಗಿಲ್ಲ ಅಂತ ಹೇಳ್ತಾ, ಸೊ ಕಂಪಲ್ಸರಿ ನೀವು ಒಬ್ಬ ಒಳ್ಳೆಯ ಶಿಕ್ಷಕರಾಗಬೇಕಾದ್ರೆ, ಸೊ ಅಧಿಕಾರಿಗಳ ಮುಂದೆ
ನೀವು ಒಳ್ಳೆಯ ಶಿಕ್ಷಕರೇ ಅನಿಸ್ಕೊಳ್ಬೇಕಾದ್ರೆ ಅಥವಾ ನಿಮ್ಮ ಪಾಠ ಬೋಧನೆ ಪರ್ಫೆಕ್ಟಾಗಿ ಆಗಬೇಕಾದ್ರೆ ಮಕ್ಕಳಿಗೆ ನೀವು ಒಬ್ಬರು ಉತ್ತಮ ಶಿಕ್ಷಕರಾಗಬೇಕಾದ್ರೆ ಕಂಪಲ್ಸರಿ ಈ ಎಲ್ಲ ದಾಖಲೆಗಳನ್ನ ಏನು ಮಾಡಿರಿ ನಿರ್ವಹಣೆ ಮಾಡಿರಿ. ಇದ್ರ ಜೊತೆಗೆ ಮಕ್ಕಳಿಗೆ ಮನೆಗೆಲಸವನ್ನು ಕೊಡಬೇಕಾಗ್ತದೆ, ಮನೆಗೆಲಸವನ್ನು ಸಹಿತ ಚೆಕ್ ಮಾಡ್ತಾ ಇರಿ. ಹೊರೈಟಿ ಹೊರೈಟಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕಲಿಕೆಗೆ ಪೂರಕ ಆಗ್ತಕ್ಕಂಥ ಚಟುವಟಿಕೆಗಳನ್ನ ನೀವು ಹಮ್ಮಿಕೊಂಡು ಸೊ ಒಳ್ಳೆಯ ಶಿಕ್ಷಕರಾಗಿ ಹೊರಹೊಮ್ಮಿರಿ ಅಂತ ಹೇಳ್ತಾ, ಸೊ ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಭವಿಷ್ಯದ ಜೀವನ ಒಳ್ಳೆಯದಾಗಲಿ ಶಿಕ್ಷಕರೇ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.